नमस्कार वीक्षकरे गरुड ಒಂದು ಸುದ್ದಿ ಮಾಡಿದ್ರೆ ಅದು ಸದ್ದಾಗುತ್ತೆ ಸದ್ದಾದ ಮೇಲೆ ನಂತರ ಆ ಸದ್ದು ಕೇಳಿಸೋರಿಗೆ ಕೇಳಿಸುತ್ತೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಇದು ಗರುಡ ಟಿವಿಯ ವರದಿಯ ಫಲಶೃತಿ ಅಂತ ಹೇಳಬಹುದು ಮೊನ್ನೆ ತಾನೇ ಒಂದು ನ್ಯೂಸ್ ಹಾಕಿದ್ವಿ ನಾವು ಅದರಲ್ಲಿ ಬಾಗಲಕೋಟ್ ಪೆಟ್ರೋಲ್ ಬಂಕ್ ಹತ್ರ ಒಂದು ಚರಂಡಿ ನೀರೆಲ್ಲ ತುಂಬಾ ಹರಿದು ಪಿಬಿ ರೋಡ್ ಅದು ಗಣೇಶನ ಗುಡಿ ಎಂಟಿಟಿ ಫರ್ಗೆ ಹೋಗ್ತಾ ಇತ್ತು ನಂತರ ಅಲ್ಲಿ ಸೂರ್ಯವಂಶಿ ಅನ್ನೋರ ಮನೆ ಹಾಗೂ ಅದು ಗೇಟ್ ಹಾಕಿಬಿಡಿತ್ತು ಅವರು ಹೊರಗೆ ಓಡಾಡಲಾರದಂಗ ಆಗಿಬಿಡಿತ್ತು ಅಷ್ಟೊಂದು ನೀರು ಅವರ ಗೇಟ್ ನಿಂದ ಹರಿದು ಹೋಗ್ತಾ ಇತ್ತು ಪ್ಲಸ್ ಅವರ ಹೋಟಲ್ ಒಳಗಡೆ ಕೂಡ ಒಂದತರ ಕೊಚ್ಚೆ ನೀರು ಅಂತ ಹೇಳ್ತಾರಲ್ಲ ಒಳಗಡೆ ಬಂದಿರೋದ್ರಿಂದ ಅವರು ಗೋಳಾಡ್ತಾ ಇದ್ದರು ಹಾಗೂ ಅಪೀಲ್ ಮಾಡಿದ್ರು ಸಾಕಷ್ಟು ಅವರು ಲೆಟರ್ ಹಾಕಿದ್ರು ಕೂಡ ಬರೀ ಯಾವುದೇ ರೀತಿಯಿಂದ ಸ್ಪಂದನೆ ಇಲ್ಲದಾಗ ನಿನ್ನೆ ನಾವು ಒಂದು ವರದಿ ಮಾಡಿದ್ವಿ ಸೋ ಅದು ಚರಂಡಿಗೆ ಕಥೆ ಅಂತ ಹೇಳಿ ಮಾಡಿದಾಗ ಅದಕ್ಕೆ ಅದು ತಲುಪಿಸೋರಿಗೆ ತಲುಪಿಸಿದ್ವಿ ನಾವು ನಂತರ ಅದರ ಫಲಶೃತಿಯಾಗಿ ಈಗ ನೀವು ನೋಡ್ತಾ ಇದ್ದೀರಾ ಜೆ ಸಿ ಬಿ ಬಂದಿದೆ ಜೆ ಸಿ ಬಿ ಬಂದ ಮೇಲೆ ಅಲ್ಲಿ ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ನಿಜವಾಗ್ಲೂ ಅಲ್ಲಿಂದ ಖುಷಿಪಟ್ಟು ಆ ಜನ ನಮಗೆ ಫೋನ್ ಮಾಡಿದರು ಸರ್ ನಿಮ್ಮ ರಿಪೋರ್ಟ್ ಆದಮೇಲೆ ಇಲ್ಲಿ ಈ ರೀತಿ ಕಾಮಗಾರಿ ನಡೀತಾ ಇದೆ ಧನ್ಯವಾದ ಬಂದು ಹೋಗಿ ಸರ್ ಅಂತ ಹೋಗಿ ನಮ್ಮನ್ನು ಇನ್ವೈಟ್ ಮಾಡಿದಾಗ ನಾವು ಹೋಗಿದ್ವಿ ಅಲ್ಲಿ ನಿಜವಾಗ್ಲೂ ನಾವು ಶಾಸಕರಾದ ಅರವಿಂದ್ ಬೆಲ್ಲದವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಅವರು ಇಷ್ಟು ಅದ್ಭುತವಾಗಿ ಇಷ್ಟು ಸ್ಪೀಡಾಗಿ ಸ್ಪಂದಿಸ್ತಾರಂತ ನಾವು ಅಂದ್ಕೊಂಡಿರಲಿಲ್ಲ ಒಂದು ವಾರ ಅಷ್ಟು ತಗೊಳ್ತಾರಂತ ಹೇಳಿ ಆದರೂ ಅವ್ರಿಗೆ ಹೇಳಿದ್ವಿ ಬರ್ತಾರೆ ಖಂಡಿತ ಸರದಿ ಬೆಲ್ಲದವರು ಖಂಡಿತ ಸ್ಪಂದಿಸ್ತಾರಂತ ನಾವು ಹೇಳಿದ್ವಿ ಅದೇ ರೀತಿಯಾಗಿದೆ ಈಗ ಕೆಲಸ ನಡೀತಾ ಇದೆ ಹಾಗೆ ಒಂದು ಕಾಳಜಿ ಏನಂದರೆ ಅಲ್ಲಿ ಕೇಬಲ್ಗಳು ಸಾಕಷ್ಟು ಹೋಗಿದ್ದಾವೆ ಜೆ ಸಿ ಬಿ ಅವರು ಕೂಡ ಒಳ್ಳೆ ರೀತಿಯಿಂದ ಅಂದರೆ ದುಡುಕ್ಲಾರದೆ ಹಾಗೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಯಾವುದಕ್ಕೂ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಫಲಶೃತಿ ಬಗ್ಗೆ ಈ ಆ ಸ್ಪಾಟ್ ವರದಿನ ನಿಮಗೆ ತೋರಿಸ್ತೀವಿ ಸಲೀಮ್ ಅವರೇ ನಿನ್ನೆ ಇದ್ರ ಬಗ್ಗೆ ನೀವು ಚರಂಡಿ ನೀರಿನ ಬಗ್ಗೆ ಮಾತಾಡಿದ್ರಿ ಹಾಗೆ ನಿಮ್ಮ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರಿ ಸೊ ಇವತ್ತು ಏನು ಅನಿಸ್ತದೆ ನಿಮಗೆ ರಿಪೇರಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಪಂದಿಸಿದಾರಂತೆ ಧನ್ಯವಾದ ಹೇಳ್ತೀರಿ ಅರವಿಂದ್ ಬೆಲ್ಲದವರು ಹೇಳ್ತಾ ಇದ್ರು ಇಲ್ಲ ನಾನು ಅದು ಬೇಗ ಸ್ಪಂದಿಸ್ತೀನಿ ಅಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸ್ಪಂದನೆ ಮಾಡಿದ್ದಾರೆ ಅಶೋಕ್ ಅವ್ರು ತಾವೇನು ಹೇಳ್ತೀರಾ 15 ದಿವಸದಿಂದ ಇಲ್ಲಿ ಇದು ಆಗ್ತಾ ಇತ್ತು ಅಂತ ಹೇಳ್ತೀರಿ ಓಕೆ ಓಕೆ ಸೊ ನಿಮ್ಗೆ ಸಂತೋಷ ಆಗಿದೆ ಈಗ ಓಕೆ ಸೊ ಇದು ಒಂದು ರೀತಿಯಿಂದ ಗರುಡ ಟಿವಿ ಫಲಶೃತಿ ಅಂತ ಹೇಳ್ಬೋದು ನಾವು ಬೆನ್ನ ಹತ್ತಿದ್ವಿ ನಿನ್ನೆಯಿಂದ ಇದಕ್ಕೆ ಧನ್ಯವಾದ ಸರ್ ತಮ್ಮ ಹೆಸರು ಸಿರೀಶ್ ಅಂತ ಸಿರೀಶ್ ಈಗ ತಮಗೆ ತುಂಬ ಮೇನ್ ಸಮಸ್ಯೆ ಆಗಿದ್ದು ನಿಮಗೆ ಅನ್ಕೊಳ್ತೀನಿ ನಾ ಇದರಿಂದ ಸೊ ನಿನ್ನೆ ನಾವು ಒಂದು ವರದಿ ಮಾಡಿದ್ವಿ ನಮ್ಮ ಗರುಡ ಟಿವಿನಲ್ಲಿ ಅದಕ್ಕೆ ಸ್ಪಂದಿಸಿದ್ದಾರೆ ಇವತ್ತು ಜೆ ಸಿ ಬಿ ಬಂದಿದೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ ಯಾಕಂದ್ರೆ ಈ ತರ ತೊಂದರೆ ಮತ್ತೆ ಆಗ್ಬಾರ್ದು ಯಾರಿಗೆ ಓಕೆ ಇಲ್ಲಿ ಬಂದು ಗವರ್ನಮೆಂಟ್ ಅವರು ಬಂದು ಚೆಕ್ ಮಾಡಬೇಕು ಮುನ್ಸಿಪಲ್ ಕಾರ್ಪೊರೇಷನ್ ಬಂದು ಎಲ್ಲ ಚೆಕ್ ಮಾಡಬೇಕು ಓಕೆ ಏನೇನು ಆಗ್ತಾ ಇದೆ ಏರಿಯಾ ವೈಸ್ ಅದು ಹಂಗೆ ಬಿಟ್ಟರೆ ನೋಡಿ ಎಷ್ಟು ತುಂಬ ತೊಂದರೆ ಆಗ್ತಾ ಇದೆ ಎಲ್ಲ ಹತ್ರ ನೀರು ಹಂಗೆ ಬರ್ತಾ ಇದೆ ಹೊರಗೆ ಬರ್ತಾ ಇದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಒಂದು ರೀತಿಯಿಂದ ನಿಮ್ಗೆ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಅಲ್ಲದೆ ಈ ಲಾಕ್ಡೌನ್ ಕೂಡ ಆಗಿದೆ ಅಂತ ಡಬಲ್ ಲಾಕ್ಡೌನ್ ಆಗಿದೆ ಸೊ ಈಗ ಅವರು ಸ್ಪಂದಿಸಿದ್ದಾರೆ ಸಂತೋಷ ಅನಿಸ್ತಾ ಇದೆ ನಿಮಗೆ ಹೌದು ತುಂಬಾ ಸಂತೋಷ ಆಗ್ತಾ ಇದೆ ಓಕೆ ಅದೇ ಏನು ಸೊಲ್ಯೂಷನ್ ಕಂಪ್ಲೀಟ್ಲಿ ಸೊಲ್ಯೂಷನ್ ಒಂದು ತೆಗಿಬೇಕು ಪ್ರಾಪರ್ ಆಗಬೇಕು ಅದು ಆಗುವವರೆಗೂ ನಮಗೆ ಖುಷಿ ಇರಲ್ಲ ಅದು ಮನಸ್ಸಲ್ಲ ಆದರೆ ತುಂಬಾ ಖುಷಿ ಆಗುತ್ತೆ ಮುಳುಗುನ್ ಸರ್ ಹಾ ಹೇಳಿ ಸರ್ ಈಗ ನಿನ್ನೆ ನೀವು ಇದ್ರ ಬಗ್ಗೆನೂ ಮಾತಾಡಿದ್ರಿ ನೀವು ಹೋಗೋವಾಗ ಇಲ್ಲಿ ಸಮಸ್ಯೆ ಆಗತ್ತೆ ಅಂತ ಹೇಳಿ ಇವತ್ತು ಕಾಮಗಾರಿ ನಡೀತಾ ಇದೆ ಎಲ್ಲರೂ ಸ್ಪಂದಿಸಿದ್ದಾರೆ ಏನ್ಸತ್ ತಮಗೆ ಸರ್ ಗರುಡ ಟಿವಿಯವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನಿನ್ನೆ ನಾವು ಕೊಟ್ಟಿರತಕ್ಕಂಥ ಮಾಹಿತಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇದೆ ಒಳ್ಳೆಯ ಕೆಲಸ ನಡೀತಾ ಇದೆ ಇದೇ ಥರ ಎಲ್ಲ ಕಡೆಗೂ ನಿಮ್ಮದು ಬೆಳೀಲಿ ಅಂತೇಳಿ ನಾವು ಖಂಡಿತ ನಿಮ್ಗೆ ಖುಷಿಯಾಗಿದೆ ಇಲ್ಲಿ ಸ್ಪಂದನೆ ಆಗೋದಕ್ಕೆ ಖುಷಿಯಾಗಿದೆ ಸರ್ ಒಂದು ಅಲ್ಲೇ ಅವ್ರು ಹೇಳ್ತಾ ಇದ್ರು ಜನರು ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಆಯಿತು ಗರುಡ ಟಿವಿಯಿಂದ ನಿಜವಾಗ್ಲೂ ಅಂತ ಹೇಳಿ ನಿಮ್ಮ ಗರುಡ ಟಿವಿಯಿಂದ ಒಳ್ಳೆ ಕೆಲಸ ನಡೀತಾ ಇದೆ ಇದೇ ಥರ ಎಲ್ಲ ಕಡೆಗೆ ನಡೀಲಿ ಅಂತಂದು ನಾವು ನಿಮಗೆ ಆಶ್ವಾಸನೆ ಕೊಡ್ತೇವೆ ಧನ್ಯವಾದ ಸರ್ ವೀಕ್ಷಕರೇ ಇಂದು SSLC ಪರೀಕ್ಷೆ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳು ಗರುಡ ಟಿವಿಯಿಂದ ಶುಭಾಶಯಗಳು ನಾವು ಧಾರವಾಡ ಹಲವು ಶಾಲೆಗಳಿಗೆ ವೀಕ್ಷಣೆ ಮಾಡಿದಾಗ ಎಲ್ಲ ರೀತಿಯ ಕಾಳಜಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಡಿದ್ದು ಕಂಡು ಬಂತು ಕೊರೋನಾ ಕಾಳಜಿ ಜೊತೆಗೆ ಪರೀಕ್ಷೆ ಕಾಳಜಿ ಮಕ್ಕಳಿಗಿದೆ ಯಾವುದೇ ಟೆನ್ಷನ್ ಇಲ್ಲದೆ ವಿದ್ಯಾರ್ಥಿಗಳು
ಪರೀಕ್ಷೆ ಬರೀಲಿ ಎಂಬ ಹಾರೈಕೆ ನಂಬದು ಶಿವ ಹಿರೇಮಠ್, ಗರುಡ ಟಿವಿ, ಧಾರವಾಡ. ವೀಕ್ಷಕರೇ, ತುಮಕೂರು ಈಗ ನಿಮ್ಗೆ ಗೊತ್ತಿರಬೇಕು, ಎಸ್ ಎಲ್ ಸಿ ಎಕ್ಸಾಮ್ ಇವತ್ತಿಂದ ಶುರುವಾಗಿದೆ. ತುಮಕೂರಿನಲ್ಲಿ ಒಂದು ವಿದ್ಯಾರ್ಥಿಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಗೊತ್ತಾಗಿದೆ. ಹಾಗೆ ಅಲ್ಲಿ ಒಂದು ರೀತಿಯಿಂದ ನಾವು ಈ ಜನ ಭಯ ಪಟ್ಕೊಳ್ತಾ ಇದ್ದಾರೆ, ಆ ರೀತಿ ಒಂದು ಭಯದ ವಾತಾವರಣ ಇರೋದರಿಂದ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಜಿಲ್ಲಾಡಳಿತ ತುಂಬ ಒಳ್ಳೆಯ ಕಾಳಜಿ ತಗೊಂಡಿದೆ. ಎಕ್ಸಾಮ್ಸ್ ಬರೆದಿದ್ದಾರೆ ಹುಡುಗರು. ಹಾಗೆ ಯಾ ಡಿ ಎಚ್ ಒ ಹೇಳ್ತಾ ಇದ್ರಂತೆ, ಆ ಹುಡುಗಿಗೆ ಸಪ್ರೇಟ್ ಮತ್ತು ಆರಾಮಾದಮೇಲೆ ಬರೆಸೋ ವ್ಯವಸ್ಥೆ ಮಾಡ್ತಾ ಇದೆ ಅಂತ, ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದೆ ಅಂತ ಹೇಳ್ತಾರಂತೆ. ಅವ್ರಿಗೆ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಸೊ ಈಗ ಅವರು ಮೋಸ್ಟ್ಲಿ ಎಕ್ಸಾಮ್ ಬರೆದಿಲ್ಲ ಅಂತ ನಮಗೆ ಬಂದಿರೋ ವರದಿ ಪ್ರಕಾರ. ನಮ್ಮ ವರದಿಗಾರ ಮಾರುತಿ ಪ್ರಸಾದ್ ಅವ್ರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಹಲೋ, ಹಲೋ, ಮಾರುತಿ ಪ್ರಸಾದ್. ಹಾಂ ಸರ್, ಹೇಳಿ. ಈಗ ಸ್ಟುಡಿಯೋದಿಂದ ಮಾತಾಡೋದು. ಇವಾಗ ನಿಮ್ಮ ಎಸ್ ಎಲ್ ಸಿ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಹೌದು ಸರ್, ಹೌದು. ಎಲ್ಲ ಕಡೆಯಿಂದ ವರದಿ ಬರ್ತಾ ಇದೆ. ನಿಮ್ಮ ತುಮಕೂರು ಅಪ್ಡೇಟ್ಸ್ ಏನು? ಯಾವ್ದು ಕೊರೋನಾ ಬಂದಿದೆ ವಿದ್ಯಾರ್ಥಿಗಳು, ಆಗಲೇ ಹಾಲ್ ಟಿಕೆಟ್ ತಗೊಂಡ್ಬಂದು ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಏನಿದೆ ಬಗ್ಗೆ ಹೇಳಿ. ಹೌದು ಸರ್, ತುಮಕೂರು ತಾಲೂಕಿನಲ್ಲಿ ಪಟ್ನಾಯಕನಹಳ್ಳಿ ವ್ಯಾಪ್ತಿನಲ್ಲಿ ಬರುವಂತ ಕಾಮಗೊಂಡಹಳ್ಳಿ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಇವತ್ತು ಎಸ್ ಎಲ್ ಸಿ ಬರೀಬೇಕಾದಂತ ವಿದ್ಯಾರ್ಥಿ ಒಬ್ಬನಿಗೆ ಇವತ್ತು ಕೊರೋನಾ ಪಾಸಿಟಿವ್ ಬಂದಿರೋದು ತಿಳಿದು ಬಂದಿದೆ ಸರ್. ಓಕೆ, ಅವ್ರಿಗೆ ಏನಾದ್ರೂ ಇದು ಮಾಡಿದಾರೆ, ಈಗ ಆಸ್ಪತ್ರೆಗೆ ಸೇರಿಸಿದಾರೆ, ಆಮೇಲೆ ಅವ್ರ ಎಕ್ಸಾಮ್ ಬರೆಯೋದ್ರ ಬಗ್ಗೆ ಏನ್ ಹೇಳ್ತಾರೆ ಆಡಳಿತ? ಇಲ್ಲ ಸರ್, ಅದು ಸರ್ಕಾರದ ಆದೇಶದ ಪ್ರಕಾರ ಮುಂದಿನ ದಿನದಲ್ಲಿ ನಾವು ಬರೆಸ್ತೀವಿ ಅಂತ ನಿರ್ಣಯ ಕೈಗೊಂಡಿದ್ರು. ಅದರಂತೆ ಇವತ್ತು ಆ ಹುಡುಗಂಗೆ ಇವತ್ತು ಪರೀಕ್ಷೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಆಮೇಲೆ ಈಗ ಆಲ್ರೆಡಿ ಆ ಹುಡುಗನ್ನೇನೋ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಆ ಕಾಮಗನಹಳ್ಳಿ ಅಂತ ಹೇಳ್ಬಿಟ್ಟು ಆ ವಿಲೇಜ್ ಏನ್ ಬರುತ್ತೆ, ಆ ವಿಲೇಜ್ ಆಲ್ರೆಡಿ ಸೀಲ್ ಡೌನ್ ಮಾಡಿದ್ದಾರೆ. ತಾಲೂಕ್ ಪಂಚಾಯತಿ ಯು ಆಗ್ಬೋದು, ಅಧಿಕಾರಿಗಳೆಲ್ಲವೂ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಏನೇನು ಮೆಜರ್ಸ್ ತಗೋಬೇಕು ತಗೊಂಡಿದ್ದಾರೆ. ಯಾವ ಏರಿಯಾ ಬರುತ್ತೆ ಅದು? ಸರ್, ಸಿರಾ ತಾಲೂಕು ಕಾಮಗಂಡನಹಳ್ಳಿ ಅಂತ ಹೇಳ್ಬಿಟ್ಟು ವಿಲೇಜ್ ಸರ್. ಓಕೆ, ಓಕೆ. ಈಗ ಈಗ ಅವ್ರ ಜೊತೆಗೆ ಏನಾದ್ರೂ ಹಾಲ್ ಟಿಕೆಟ್ ತಗೊಂಡಿದ್ನ ಹುಡುಗ? ಹೇಗೆ, ಏನ್ ಸುದ್ದಿ ಅದ್ರ ಬಗ್ಗೆ? ಸರ್, ಏನೋ ಈಗ ಅಲ್ಲಿ ಮಾಹಿತಿ ಈಗ ಮೂಲಗಳ ಪ್ರಕಾರ ಹುಡುಗ ಏನೋ ಹಾಲ್ ಟಿಕೆಟ್ ತಗೊಂಡಂತ ಟೈಮ್ ನಲ್ಲಿ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಿದಂತ ಟೈಮ್ ನಲ್ಲಿ ಅಲ್ಲಿ ಹುಡುಗರು ಇದ್ರು. ಆಮೇಲೆ ಆತ ಎಕ್ಸಾಮ್ ಬರೀಲಿಕ್ಕೆ ಅದೇ ಹುಡುಗರ ಜೊತೆ ಬಂದಿದ್ದಾನೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಬಟ್ ಆದ್ರೆ ಇದನ್ನ ಅಫಿಷಿಯಲಿ ಈಗ ಅಧಿಕಾರಿಗಳು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಓಕೆ, ಓಕೆ, ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಈ ಎಸ್ ಎಲ್ ಸಿ ಪರೀಕ್ಷೆ ಅತ್ಯಂತ ಚರ್ಚೆಗೆ ಗ್ರಾಸವಾಗಿ ಈ ಒಂದು ಚರ್ಚೆ ಮಟ್ಟದಲ್ಲಿತ್ತು. ಕೊನೆಗೆ ಈಗ ವಿದ್ಯಾರ್ಥಿಗಳು ಈಗ ಪರೀಕ್ಷೆಯನ್ನು ಎದುರಿಸುವಂಥ ಸಿದ್ಧತೆಯನ್ನು ನಡೆದಿದೆ, ಈಗಾಗಲೇ ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ. ಏನೇ ಇರಲಿ, ಎಸ್ ಎಲ್ ಸಿ ಪರೀಕ್ಷೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಇದೊಂದು ಅತ್ಯುತ್ತಮ ಘಟ್ಟ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಈಗಾಗಲೇ ಸರ್ಕಾರ ಅವರಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವಂಥ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಒಳಗಡೆ ಹೋಗುವ ನಿಟ್ಟಿನಲ್ಲಿ ಅವ್ರಿಗೆ ಮುಂಚಿತವಾಗಿ ಥರ್ಮಲ್ ಸ್ಕ್ರೀನಿಂಗು ಹಾಗೂ ಸ್ಯಾನಿಟೈಸರ್ ಹಾಗೂ N99 ಅನ್ನೋ ಮಾಸ್ಕನ್ನು ಕೂಡ ನೀಡಲಿದ್ದಾರೆ. ಇದರ ಬಗ್ಗೆ ಸ್ವತಃ ನಮ್ಮ ಗದಗ ಜಿಲ್ಲಾಧಿಕಾರಿಗಳಾದಂಥ MG ಹಿರೇಮಠ್ ಅವರು ಕೂಡ ಇದರ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ಈ ಬಾರಿ ನಮ್ಮ ಗದಗ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 58 ಪರೀಕ್ಷಾ ಕೇಂದ್ರಗಳು ಮೀಸಲಿದ್ದು, ಈಗ 14,210 ವಿದ್ಯಾರ್ಥಿಗಳು ಗದಗ ಜಿಲ್ಲೆಯಲ್ಲಿ ಈಗ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಹಾಗೆ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ವೈದ್ಯಕೀಯ ಸಿಬ್ಬಂದಿಯಾಗಲಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅತ್ಯುತ್ತಮ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರಾಜು ಹರ್ಲಾಪುರ್ ಜೊತೆ ಪ್ರವೀಣ್ ಕುಮಾರ್ ಮಂತ, ಗಡಾ ಟಿವಿ ಕರ್ನಾಟಕ, ಗದಗ. ವೀಕ್ಷಕರೇ, ಗದಗ ಜಿಲ್ಲೆಯಲ್ಲಿ 58 ಪರೀಕ್ಷಾ ಕೇಂದ್ರಗಳು, 14,210 ವಿದ್ಯಾರ್ಥಿಗಳು ಪರೀಕ್ಷೆ ಅಲ್ಲಿ ಬರೀತಾ ಇದ್ದಾರೆ ಇವಾಗ. ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಕ್ವಾರಂಟೈನ್ ಆಗಿದ್ದ ಕೆಲವೊಂದು ಫ್ಯಾಮಿಲಿನಲ್ಲಿ ವಿದ್ಯಾರ್ಥಿಗಳು 31 ವಿದ್ಯಾರ್ಥಿಗಳೇನಿದಾರಲ್ಲ ಅವ್ರಿಗೆ, ಅವ್ರಿಗೆ ಕಂಟೈನ್ಮೆಂಟ್ ಝೋನ್ ಸೇರಿದ್ದಾರೆ ಅವರು. ಅವ್ರ 31 ವಿದ್ಯಾರ್ಥಿಗಳು ಕೂಡ ಈಗ ಪರೀಕ್ಷಾ ಎದುರಿಸಲಿಕ್ಕೆ ಅಂಥೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತ. ವಿದ್ಯಾರ್ಥಿಗಳ ಸಾರಿಗೆ ವ್ಯವಸ್ಥೆ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. KSRTC ಅವರು 122 ಬಸ್ಗಳನ್ನು ಬಿಟ್ಟಿದ್ದಾರಂತೆ ತಿಳಿದು ಬಂದಿದೆ. ಹಾಗೆ ಅಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ಇದೆ, ಅಂದರೆ ಥರ್ಮಲ್ ಸ್ಕ್ಯಾನಿಂಗು ಹಾಗೂ ಸ್ಯಾನಿಟೈಸೇಷನ್ ಪೂರ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಡಳಿತ ಮಾತ್ರ ಇಲ್ಲಿ, ಹಾಗೂ ಪೊಲೀಸ್ ಇಲಾಖೆ, ಗದಗ ಜಿಲ್ಲಾ ಪೊಲೀಸ್ ಇಲಾಖೆಗೂ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಹಾಗೆ ಎಲ್ಲರಿಗೂ ಟೆನ್ಷನ್ ಇಲ್ಲಾರ್ದಂಗೆ ಎಕ್ಸಾಮ್ ಬರೀರಿ, ಕರೋನಾ ಪರೀಕ್ಷೆ ಗೆದ್ರ ಜೊತೆಗೆ ಈ ಪರೀಕ್ಷೆ ನೀವು ಗೆಲ್ಲಿ ಅಂತ ಹೇಳ್ತಾ ಈ ವರದಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.